हलो फ्रेंड्स नमस्कार ನಾವಿವತ್ತು ಪೋರ್ಟ್ ನೆಕ್ ಡಿಸೈನ್ ನ ಯಾವ ತರ ರೆಡಿ ಮಾಡೋದು ಹಾಗೆ ಯಾವ ತರ ಬಟ್ಟೆ ಮೇಲೆ ಟ್ರೇಸ್ ಮಾಡೋದು ಅನ್ನೋದನ್ನ ನೋಡೋಣ ನೋಡಿ ನಾನು ಇವಾಗ ಈ ತರ ಒಂದು ಅನ್ರೂಲ್ ಶೀಟ್ ತಗೊಂಡಿದ್ದೀನಿ ಸೋ ಈಗ ನಾನು ಮಧ್ಯಕ್ಕೆ ಫೋಲ್ಡ್ ಮಾಡ್ತಾ ಇದೀನಿ ಈತ ಯಾಕೆ ಈ ತರ ಫೋಲ್ಡ್ ಮಾಡ್ತಾ ಇದೀನಿ ಅಂದ್ರೆ ಅದು ನಾವು ಏನು ಡಿಸೈನ್ ಮಾಡ್ತೀವಿ ಅದು ಕರೆಕ್ಟ್ ಆಗಿ ಸೆಂಟ್ರಿಗೆ ಬರಬೇಕು सो सेंट्रिक बरबेकन्नोदक्के नानु करेक्ट आगि हीगे फोल्ड माड्द्रे नोडि अल्लि मध्ये ओंदु लाइन फार्मेट आगुत्ते सो ईग नानु इल्लि नेक् ओंदु फुल लेंत आगलि ओंदु विड्थ आगलि तगोळोदक्के करेक्ट आगि सेंटर सिगुत्ते सो नानु मामूलि 13.5 तगोंडिदीनि 14 इंच बरबेकु सो 1/2 इंच स्वल्प केळगडेगे बिट्टु मेल्गडेनु स्वल्प 1 इंच बिट्टु ತಗೊಂತಾ ಇದೀನಿ ಮತ್ತೆ ಈಗ ನೆಕ್ ವಿಡ್ತ್ 3 ಇಂಚ್ ತಗೊಂತಾ ಇದೀನಿ ನಿಮಗೆ ಕಾಣಿಸ್ತಾ ಇರಬಹುದು ನಾನು ಮಾರ್ಕ್ ಮಾಡಿದಿನಲ್ಲ ಆ ಲೈನ್ ಸೋ ಅಲ್ಲಿಂದ ನೀವು ನೆಕ್ಸ್ಟ್ ವಿಡ್ತ್ ಅನ್ನು ತಗೊಂಬೇಕು ಆ ಕಡೆ ಈ ಕಡೆ ಎರಡು ಕಡೆ ಮತ್ತೆ ಮಧ್ಯ ನಾನು 4 ಇಂಚ್ ತಗೊಂಡು ಅಲ್ಲಿಂದ 2.5 ಗೆ ಪೋರ್ಟ್ ನೆಕ್ ಮಾರ್ಕ್ ಮಾಡ್ಕೊಳ್ಳೋದಕ್ಕೆ ಈಗ ಈ ತರ ಮಾರ್ಕ್ ಮಾಡಿದಿನಿ ಈಗ ನಾನು ಇಲ್ಲಿ ಶೇಪ್ ನ ಕೊಡ್ತಾ ಇದೀನಿ ಈ ಪೋರ್ಟ್ ನೆಕ್ ಈ ಶೇಪ್ ಏನಾಗುತ್ತೆ ಅಂದ್ರೆ ನಿಮಗೆ ಕ್ಲಾತ್ ಕಟ್ಟಾಗುತ್ತೆ ಮತ್ತೆ ಇಲ್ಲಿಂದ ನಿಮಗೆ ಡಿಸೈನ್ ಸ್ಟಾರ್ಟ್ ಮಾಡ್ಕೊಳ್ಳೋದಕ್ಕೆ ಫ್ರೆಂಡ್ಸ್ ಇದು ಇಲ್ಲಿ ನಾವು ಕರೆಕ್ಟ್ ಆಗಿ ನೀವು ಶೇಪ್ ನ ಮಾರ್ಕ್ ಮಾಡ್ಕೊಂಡು ಆದ್ಮೇಲೆ ನೀವು ಪೋರ್ಟ್ ನೆಕ್ ಅನ್ನೋದನ್ನ ಆರಿ ವರ್ಕಿಂಗ್ ಮಾಡಬೇಕಾದ್ರೆ ಇದು ನೀವು ಯಾವ ತರ ಕಸ್ಟಮರ್ ಏನು ಹೇಳಿರ್ತಾರೆ ಅದರ ಮೇಲೆ ಡಿಪೆಂಡ್ 1 ಇಂಚ್ 1.5 ಇಂಚ್ 2 ಇಂಚ್ 2.5 ಇಂಚ್ ಅವರು ಯಾವ ತರ ಹೇಳಿರ್ತಾರೆ ಅದರ ಮೇಲೆ ನೀವು ಆರಿ ವರ್ಕ್ ಡಿಸೈನ್ ನ ಮಾರ್ಕ್ ನ ಮಾಡಬೇಕಾಗುತ್ತೆ ನನಗೆ ಈಗ ಒಂದು 2.5 ಇಂಚ್ ಅಷ್ಟು ಬೇಕು ಅಂತ ಹೇಳಿರೋದ್ರಿಂದ ನೋಡಿ ನಾನು ಕರೆಕ್ಟ್ ಆಗಿ ಆ 2.5 ಇಂಚಿಗೆ ಇದು ಮಾಡ್ತಾ ಇದೀನಿ ಸೋ 13.5 ಗೆ ಪೂರ್ತಿ ಕ್ಲಿಯರ್ ಆಗುತ್ತೆ ಅಲ್ಲಿಗೆ 14 ಇಂಚಿಗೆ ಅರ್ಧ ಬರುತ್ತೆ ನನಗೆ ಫಿನಿಶಿಂಗ್ ಗೆ ಆಗುತ್ತೆ ನೋಡಿ ಎಲ್ಲಾ ಕಡೆ ಒಂದೇ ತರ ಇದೆ ಮತ್ತೆ ನಾನು 1/2 ಇಂಚಿಗೆ ಮಾರ್ಕ್ ಮಾಡ್ಕೊತಾ ಇದೀನಿ ಯಾಕಂತಂದ್ರೆ 1/2 ಇಂಚ್ ಈ ಕಡೆ 1/2 ಇಂಚ್ ಆ ಕಡೆ 1/2 ಇಂಚಿಗೆ ಬಾರ್ಡರ್ ತರ ಬರಬೇಕು ಅಂತ ಹೇಳಿದ್ದಾರೆ ಸೋ ಅದಕ್ಕೋಸ್ಕರ ಈ ಬಾರ್ಡರ್ ಅಂತ ಬರೋದ್ರಿಂದ ನಾವು ಒಂದೊಂದನ್ನು ನಾನು ತೋರಿಸಕಾಗಲ್ಲ ಯಾಕಂತಂದ್ರೆ ಅಲ್ಲಿ ಬೀಡ್ ವರ್ಕ್ ಅಲ್ಲಿ 2-3 ತರ ಬೀಡ್ ವರ್ಕ್ ಬರುತ್ತೆ ಸೀಕ್ವೆನ್ಸ್ ವರ್ಕ್ ಬರುತ್ತೆ ಲೇಸ್ ಜಾಯಿನ್ ಮಾಡೋದು ಬರುತ್ತೆ ಸೋ ಅದಕ್ಕೋಸ್ಕರ ನಾನು 1/2 ಇಂಚ್ ಬಾರ್ಡರ್ ತರ ಅಂದ್ರೆ ಈ ಕಡೆ ಮತ್ತೆ 1/2 ಇಂಚ್ ಮತ್ತೆ ಆ ಕಡೆ 1/2 ಇಂಚ್ ಗೆ ಬಾರ್ಡರ್ ತರ ತಗೊಂಡಿದ್ದೀನಿ ಮತ್ತೆ ಕುಂದನ್ನು ಬೇಕು ಅಂತ ಹೇಳಿದ್ದಾರೆ ಸ್ವಲ್ಪ ಗ್ರ್ಯಾಂಡ್ ಆಗಿ ಇರಲಿ ವರ್ಕ್ ಅನ್ನೋ ತರ ಈಗ ಮ್ಯಾಗ್ಮಾ ವರ್ಕ್ ಬರ್ತಾ ಇದೆಯಲ್ಲ ಆ ತರ ಮ್ಯಾಗ್ಮಾ ಬೀಡ್ ವರ್ಕ್ ಬೇಕು ಅಂತ ಹೇಳಿರೋದ್ರಿಂದ ನಾನು ಇದನ್ನ ಮಾಡ್ತಾ ಇದೀನಿ 5 mm ಬೀಡ್ ಕುಂದನ್ ಮತ್ತೆ ಶುಗರ್ ಬೀಡ್ಸ್ ಇದನ್ನ ನಾವೀಗ ಈ ಡಿಸೈನ್ ಗೆ ಬಳಸ್ತಾ ಇದೀವಿ ಸೋ ಅದೇ ತರನೇ ನಾನು ಈಗ ಡಿಸೈನ್ ಮಾಡಿ ತೋರಿಸ್ತಾ ಇದೀನಿ ನೀವು ನೋಡ್ತಾ ಇರಬಹುದು ಆ ಸಣ್ಣ ಸಣ್ಣಗೆ ಒಂದು ರೋಲ್ ತರ ಮಾಡ್ತಾ ಇರೋದು ಶುಗರ್ ಬೀಡ್ಸ್ ಬರುತ್ತೆ ಸೋ ಸ್ವಲ್ಪ ದಪ್ಪ ರೋಲ್ ಮಾಡಿದಿನಲ್ಲ ಅದು ನಿಮಗೆ 5 mm ಬೀಡ್ ಬರುತ್ತೆ ಮತ್ತೆ ಡೈಮಂಡ್ ಶೇಪ್ ಮಾಡಿರೋದು ಕುಂದನ್ ಬರುತ್ತೆ ಫ್ರೆಂಡ್ಸ್ ನೋಡಿ ಈ ತರ ಡಿಸೈನ್ ನಾವು ಇವಾಗ ಮಾಡಬೇಕಾಗಿರೋದು ಸೋ ನಾನು ಸ್ಪೇಸಿಂಗ್ ಬಿಟ್ಟಿರೋದು ಬಾರ್ಡರ್ ಬರುತ್ತೆ ನಾನು ಇವಾಗ ಕ್ಲಾತ್ ನ ತಗೊಂಡು ತೋರಿಸ್ತಾ ಇದೀನಿ ನೋಡಿ ಇವಾಗ ಇದು ಕ್ಲಾತ್ ಕ್ಲಾತ್ ಅಂತ ತಗೊಂಡಬೇಕಾದ್ರೆ ಈಗ ಎಡ್ಜ್ ಎಡ್ಜ್ ಇಂದ ಈ ಎಡ್ಜ್ ಗೆ ಎಷ್ಟು ಬರುತ್ತೆ ಅಂತ ನೋಡ್ಕೋಬೇಕು ಮತ್ತೆ ಒಂದು ಸೆಂಟರ್ ಗೆ ಒಂದು ಲೈನ್ ಅಂತ ಹಾಕೊಂತಾ ಇದೀನಿ ನಾನು ಇವಾಗ ಏನಂತಂದ್ರೆ 9 ಇಂಚ್ ಬೇಕು 9 ಅಂದ್ರೆ 18 ಇಂಚ್ ಅದಲ್ಲದೆ 2 ಇಂಚ್ ನಮಗೆ ಮಾರ್ಜಿನ್ ಲೈನ್ ಗೆ ಬೇಕಾಗುತ್ತೆ ಫ್ರೆಂಡ್ಸ್ ಸೋ ಅದಕ್ಕೆ ಏನಂತಂದ್ರೆ 9 10 11 11 ಈ ಕಡೆ 11 ಕಿಟ್ಟು ಹಿಂಗೆ ನೋಡಿ ಈ ತರ ಸೆಂಟ್ರಲ್ ಲೈನ್ ನ ಹಾಕೊಂಡ್ಬಿಡಿ ಈಗ ಸೆಂಟ್ರಲ್ ಲೈನ್ ನೀವು ಹಾಕೊಂಡಾಗ ಏನಾಗುತ್ತೆ ಅಂದ್ರೆ ಈ ಕಡೆ 11 ಇಂಚ್ ಬರುತ್ತೆ ಮತ್ತೆ ಆ ಕಡೆ ಕೂಡ ಅದೇ ತರ ಬರುತ್ತೆ ನೋಡಿ ಈ ತರ ನಾವು ಟ್ರೇಸಿಂಗ್ ನ ಟ್ರೇಸಿಂಗ್ ಪೇಪರ್ ಅಂತಂದ್ರೆ ಕಾರ್ಬನ್ ಶೀಟ್ ನೀವು ಯಾವ ಕಲರ್ ತಗೊಂತೀರಾ ಅನ್ನೋದ್ರ ಮೇಲೆ ಕ್ಲಾತ್ ಯಾವ ಕಲರ್ ತಗೊಂತೀರಾ ಅನ್ನೋದ್ರ ಮೇಲೆ ಕಾರ್ಬನ್ ಡಿಪೆಂಡ್ ಆಗುತ್ತೆ ಸೋ ನನಗೆ ಡಾರ್ಕ್ ಇರೋದ್ರಿಂದ ನೋಡಿ ಈಗ ವೈಟ್ ನ ತಗೊಂತಾ ಇದೀನಿ ಮತ್ತೆ 14 ಇಂಚ್ 13.5 ಎರಡೂನು ಕೂಡ ಮಾರ್ಕ್ ಮಾಡ್ತಾ ಇದೀನಿ ಯಾಕೆ ಅಂತಂದ್ರೆ ನೀವು ಈ ಕಾರ್ಬನ್ ಇಟ್ಟು ಮಾರ್ಕ್ ಮಾಡ್ಕೊಂಡಾಗ ನೋಡಿ ಇಲ್ಲಿಗೆ ಕರೆಕ್ಟ್ ಆಗಿ ಬರಬೇಕು ಮತ್ತೆ ಡಿಸೈನ್ ಕೂಡ ಸೆಂಟರ್ ಅಲ್ಲಿ ಕೂತ್ಕೋಬೇಕು ಸೋ ಅದಕ್ಕೋಸ್ಕರ ನೋಡಿ ಇಲ್ಲಿ ಕೂಡ 13.5 ಕರೆಕ್ಟ್ ಆಗಿ ಕೂತ್ಕೊಳ್ಳುತ್ತೆ ಮತ್ತೆ 1/2 ಇಂಚ್ ನಮಗೆ ಫಿನಿಶಿಂಗ್ ಗೆ ಆಗುತ್ತೆ
ನಾವು ಡಿಸೈನ್ ಮಾಡಿರೋದ್ರಲ್ಲೂ ಕೂಡ ನಿಮಗೆ ಸೆಂಟ್ರಲ್ ಲೈನ್ ಕ್ಲೀನ್ ಆಗಿ ಕಾಣಿಸ್ತಾ ಇದೆ. ಸೋ ಅದನ್ನ ಸೆಂಟ್ರಲ್ ಲೈನ್ ನ ಕರೆಕ್ಟ್ ಆಗಿ ಈ ಕಾರ್ಬನ್ ಸೆಂಟ್ರಲ್ ಲೈನ್ ಕರೆಕ್ಟ್ ಆಗಿ ಇಟ್ಕೊಂಡು ಕ್ಲೀನ್ ಆಗಿ ನೀವು ಟ್ರೇಸ್ ನ ಮಾಡ್ಕೊಂತ ಬರಬೇಕು ಫ್ರೆಂಡ್ಸ್. ಅವಾಗ ಏನಾಗುತ್ತೆ ನಿಮಗೆ ಪರ್ಫೆಕ್ಟ್ ಆಗಿ ಸೆಂಟ್ರಿಗೆ ನೀವು ಏನು ಡಿಸೈನ್ ಮಾಡಬೇಕು ಅಂತ ಅನ್ಕೊಂಡಿದ್ದೀರಾ ಅದ್ರ ಪರ್ಫೆಕ್ಟ್ ಆಗಿ ಸೆಂಟ್ರಿಗೆ ಬರುತ್ತೆ. ಮತ್ತೆ ಬಟ್ಟೆಯಲ್ಲೂ ಕೂಡ ನೀವು ಅಳತೆ ತಗೊಂಬೇಕಾದ್ರೆ ಅದು ಏನಾಗುತ್ತೆ ಫ್ಯಾರಿ ವರ್ಕ್ ಫ್ರೇಮಿಗೆ ಹೋಗೋದ್ರಿಂದ ಅಲ್ಲೊಂದು ಅರ್ಧ ಇಂಚ್ ಅಥವಾ ಒಂದು ಇಂಚ್ ಬಿಟ್ಟು ಅಲ್ಲಿಂದ ಮೇಲಕ್ಕೆ ಕರೆಕ್ಟ್ ಆಗಿ ಅಳತೆ ತಗೊಂಡಿರ್ತೀರಾ ಅಂದ್ರೆ ಕರೆಕ್ಟ್ ಆಗಿ ಫ್ರೇಮಿಗೆ ಜಾಯಿನ್ ಆದಾಗ ನಿಮಗೆ ಕರೆಕ್ಟ್ ಆಗಿ ಸೆಂಟ್ರಿಗೆ ಕೂಡ ಡಿಸೈನ್ ಬರುತ್ತೆ ನೋಡಿ ಕಾಣಿಸ್ತಾ ಇರಬಹುದು. ನಾನು ಎಲ್ಲ ಹೇಗೆ ಬಿಟ್ಟು ಕರೆಕ್ಟ್ ಆಗಿ ಸೆಂಟ್ರಿಗೆ ಮಾರ್ಕ್ ಮಾಡ್ಕೊಂಡು ಈ ತರ ಡಿಸೈನ್ ನ ಮಾಡ್ತಾ ಇದೀನಿ ಅನ್ನೋದು. ಮ್ಯಾಗ್ಮಾ ಬೀಡ್ ವರ್ಕ್ ಇಂದ ಏನು ಹಾಕೋದು ಬೇಡ ಫ್ರೆಂಡ್ಸ್, ಯಾಕಂತಂದ್ರೆ ಔಟ್ ಲೈನ್ ನೀವು ಕರೆಕ್ಟ್ ಆಗಿ ಹಾಕೊಂಡ್ರೆ ಮ್ಯಾಗ್ಮಾ ಬೀಡ್ ವರ್ಕ್ ಕುಂದನ್ನೆಲ್ಲ ಅಲ್ಲೇ ಕೂರಿಸ್ಕೋಬಹುದು. ನೋಡಿ ಇದು ಟ್ರೇಸಿಂಗ್ ಪೇಪರ್ ಅಂತಾರಲ್ಲ ಅದು, ನಾನು ಟ್ರೇಸಿಂಗ್ ಪೇಪರ್ ಅಲ್ಲಿ ಆಲ್ಮೋಸ್ಟ್ ಮಾಡಲ್ಲ ಯಾಕಂದ್ರೆ ನಾನೇ ಡಿಸೈನ್ ಕ್ರಿಯೇಟ್ ಮಾಡೋದ್ರಿಂದ. ಸೊ ಈ ಟ್ರೇಸಿಂಗ್ ಪೇಪರ್ ಅಲ್ಲಿ ಮಾಡಲ್ಲ, ಸ್ವಲ್ಪ ದಪ್ಪ ಇರೋ ಪೇಪರ್ ಅಲ್ಲೇ ಡಿಸೈನ್ ನ ರೆಡಿ ಮಾಡ್ಕೊಂತೀನಿ. ಈ ತರ ನೀವು ಮಾರ್ಕ್ ಮಾಡ್ಕೊಂಡ್ರೆ ಆಲ್ಮೋಸ್ಟ್ ಕ್ಲೀನ್ ಆಗಿ ಡಿಸೈನ್ ಮಾಡಬಹುದು. ಮತ್ತೆ ನೋಡ್ಕೋಬಹುದು ನೀವು ಎಷ್ಟು ನಾನು ಗ್ಯಾಪ್ ಬಿಟ್ಟಿದ್ದೀನಿ, ಕರೆಕ್ಟ್ ಆಗಿ ಸೆಂಟ್ರಿಗೆ ಯಾವ ತರ ಬಂದಿದೆ ಡಿಸೈನ್ ಅನ್ನೋದು. ಮತ್ತೆ ಇಲ್ಲಿ ನೋಡಿ ನಿಮಗೆ ನೆಕ್ ಕೂಡ ತುಂಬಾ ಬ್ರಾಡ್ ಬರಲ್ಲ, ಕರೆಕ್ಟ್ ಆಗಿ ಬಂದಿರುತ್ತೆ. ವಿಡ್ತ್ ಕೂಡ ಕರೆಕ್ಟ್ ಆಗಿ ಬಂದಿರುತ್ತೆ ಫ್ರೆಂಡ್ಸ್. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೀವಿನ್ನು ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.